ರಾಷ್ಟ್ರ ರಾಜಕಾರಣದಲ್ಲಿ ಪರಿವಾರ ಪಾಲಿಟಿಕ್ಸ್ ಶುರುವಾಗಿದೆ. ಮೋದಿಗೆ ಕುಟುಂಬನೇ ಇಲ್ಲ ಅಂತ ಹೇಳಿ ಲಾಲೂ ಪ್ರಸಾದ್ ಯಾದವ್ ಹೇಳಿದರು. ಅವ್ರಿಗೆ ಯಾವುದು ಪರಿವಾರವೇ ಇಲ್ವಾ ಮೋದಿಗೆ ಅಂತ ಹೇಳಿದರು. ಜೊತೆಗೆ ಮೋದಿ ನಿಜವಾದ ಹಿಂದೂನೇ ಅಲ್ಲ, ಯಾಕಂತ ಹೇಳಿದ್ರೆ ತಂದೆ ತಾಯಿ ಸತ್ತಾಗ ಹಿಂದೂ ಧರ್ಮ ಸಂಪ್ರದಾಯಗಳಲ್ಲಿ ಕೇಶಮುಂಡನ ಮಾಡಿಸ್ಕೊಳ್ಳುವಂಥ ಒಂದು ಪದ್ಧತಿ ಇದೆ. ಮೋದಿ ಅಂದದ್ದು ಯಾವುದೂ ಮಾಡಿಸ್ಕೊಂಡಿಲ್ಲ, ನಿಜವಾದ ಹಿಂದೂ ಆಗಿದ್ದರೆ ಈ ಥರ ಮಾಡ್ತಾ ಇರಲಿಲ್ಲ, ಲಾಲೂ ಪ್ರಸಾದ್ ಯಾದವ್ ಹೇಳಿದರು. ಮತ್ತು ಅವ್ರ ಪರಿವಾರದ ಬಗ್ಗೆನೂ ಟೀಕೆ ಮಾಡಿದರು. ಇದಕ್ಕೆ ಎಕ್ಸ್ ಖಾತೆ ಮುಂದೆ ಮೋದಿಕ ಪರಿವಾರ ಅಂತ ಅಭಿಯಾನವೇ ಶುರುವಾಗ್ಬಿಡ್ತು. ಎಲ್ಲರೂ ನಾನು ಮೋದಿ ಪರಿವಾರ, ನಾನು ಮೋದಿ ಪರಿವಾರ, ನಾನು ಮೋದಿ ಪರಿವಾರದವನು, ಕುಟುಂಬದವನು ಅಂತೆಲ್ಲ ಹೇಳ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಇದೀಗ ಬಿ ಜೆ ಪಿಗರ ಈ ಮೋದಿಕ ಪರಿವಾರ ಅಭಿಯಾನಕ್ಕೆ ವಿರೋಧ ಪಕ್ಷದ ನಾಯಕರು ಪೆಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ನಾರಿ ಶಕ್ತಿ ಬಗ್ಗೆ ಮಾತನಾಡುವಂಥ ಮೋದಿಕ ಪರಿವಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕ್ರಿಮಿನಲ್ ಹಿನ್ನೆಲೆಯುಳ್ಳಂಥ ಬಿ ಜೆ ಪಿಗರ ಫೋಟೋ ಹಂಚಿಕೊಂಡು ಟಾಂಟ್ ಕೊಡ್ತಾ ಇದ್ದಾರೆ. ಇವರೇ ಅಪ್ಪ ಮೋದಿ ಪರಿವಾರ ಅಂದರೆ ಈ ಬ್ರಿಜ್ಭೂಷಣ್ ಸಿಂಗು, ಅನೇಕರು ಭ್ರಷ್ಟಾಚಾರದ ಆರೋಪ ಹೊತ್ತಿರುವಂಥವ್ರು, ಕ್ರಿಮಿನಲ್ ಕೇಸ್ಗಳಿರುವವರು, ಇವ್ರನ್ನೆಲ್ಲ ಬೇರೆ ಕಡೆಯಿಂದ ಸೇರಿಸ್ಕೊಂಡು ಮೋದಿ ಸೈನ್ಯ ಕಟ್ತಾ ಇದ್ದಾರಲ್ಲ, ಇಂಥ ಭ್ರಷ್ಟರು ಕ್ರಿಮಿನಲ್ ಕೇಸ್ ಇರೋರು ಇವರೇ ಮೋದಿ ಪರಿವಾರದವರು. ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ನ ಕಡೆಯಿಂದನೂ ಕೂಡ ಇದಕ್ಕೆ ಟೀಕೆ ವ್ಯಕ್ತವಾಗ್ತಾ ಇದೆ. ಮೋದಿ ಪರಿವಾರದ ಸದಸ್ಯತ್ವವು ಕೇವಲ ಕ್ರಿಮಿನಲ್ಗಳು, ಅತ್ಯಾಚಾರಿಗಳು ಮತ್ತು ಭ್ರಷ್ಟಾಚಾರಿಗಳಿಗೆ ಮಾತ್ರ. ಮೋದಿ ಯಾರನ್ನ ಹತ್ರ ಇಟ್ಕೋತಾರೆ ಅಂದರೆ ಕ್ರಿಮಿನಲ್ಗಳಾಗಿರಬೇಕು, ಅತ್ಯಾಚಾರಿ ಆಗಿರಬೇಕು, ಭ್ರಷ್ಟಾಚಾರಿಗಳಾಗಿರಬೇಕು, ಇವರು ಮಾತ್ರ ಮೋದಿ ಪರಿವಾರದವರು. ಯಾಕಂದರೆ ಬಿ ಜೆ ಪಿಯ ಅತಿ ಹೆಚ್ಚಿನ ಸಂಸದರು ಶಾಸಕರ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಅಂಥೇಳಿ ಅವರು ಟ್ವೀಟನ್ನು ಮಾಡ್ತಾರೆ. ಬಿ ಜೆ ಪಿ ಸಂಸದ ಬ್ರಿಜ್ಭೂಷಣ್ ಸಿಂಗ್ ಮಹಿಳಾ ಕುಸ್ತಿಪಟುಗಳ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಎಸಗಿರ್ತಕ್ಕಂಥ ಆರೋಪವನ್ನು ಫೇಸ್ ಮಾಡ್ತಿರ್ತಕ್ಕಂಥ ವ್ಯಕ್ತಿ, ಇವ್ರನ್ನ ಸೇಫ್ ಗಾರ್ಡ್ ಮಾಡಿದವರು ಯಾರು? ಇವರೇ, ಇವರೇ ಮೋದಿ ಪರಿವಾರ. ಬಿ ಜೆ ಪಿ ಐ ಟಿ ಸೆಲ್ನ ಸದಸ್ಯರು IIT BHU ವಿದ್ಯಾರ್ಥಿಗಳ ಅತ್ಯಾಚಾರ ಮತ್ತು ಕಿರುಕುಳದಲ್ಲಿ ಭಾಗಿಯಾಗಿದ್ದಾರೆ. ಐ ಟಿ ಸೆಲ್ನವ್ರ ಮೇಲೇ ಆರೋಪ ಹೊಂದಿದೆ. ಅವ್ರನ್ನ ಕ್ರಮಗಳಾಗಲ್ಲ, ಕೇಸ್ಗಳಾಗಿದೆ, ಕ್ರಮ ಇಲ್ಲ. ಹಾಗಾದರೆ ಇಂಥವರೇ ಇವ್ರ ಪರಿವಾರದವರು. ಸುವೇಂದು ಅಧಿಕಾರಿ, ಹಿಮಂತ ಬಿಸ್ವಾ ಶರ್ಮಾ, ನಾರಾಯಣ ರಾಣೆ, ಅಜಿತ್ ಪವಾರ್, ಎಷ್ಟು ಕೇಸ್ಗಳಿದೆ, ಭ್ರಷ್ಟಾಚಾರ ಪ್ರಕರಣ ಇದೆ, ಯಾವ ಕ್ರಮಗಳು ನೆಟ್ಟಗಾಗಲ್ಲ, ಪಾರ್ಟಿಗೆ ಸೇರಿಸ್ಕೊಂಡು ಇವರನ್ನು ಪರಿವಾರ ಮಾಡ್ಕೋತಾ ಇದ್ದಾರೆ. ಇನ್ನೊಂದು ಕಡೆ ಸಾಕೇತ್ ಗೋಖಲೆ ರಾಜ್ಯಸಭಾ ಮೆಂಬರು, ಪ್ರಧಾನಿ ನರೇಂದ್ರ ಮೋದಿಯವರು ನಾರಿ ಶಕ್ತಿ ಬಗ್ಗೆ ಭಾಷಣ ಮಾಡ್ತಾರೆ, ಆದರೆ ಮೋದಿಕಾ ಪರಿವಾರನಲ್ಲಿ ಬ್ರಿಜ್ಭೂಷಣ್ ಅಂಥವರು ಈಗಲೂ ಇದ್ದಾರೆ, ಇವರ ವಿರುದ್ಧ ಮಹಿಳಾ ಕುಸ್ತಿಪಟುಗಳು ಪ್ರತಿಭಟನೆ ಮಾಡಿದರೂ ಕ್ರಮ ಆಗಲಿಲ್ಲ, ಇನ್ನು ಎಂ ಪಿಯಾಗಿನೇ ಮುಂದುವರಿತಾ ಇದ್ದಾರೆ ಅವರು. ಇದೆಲ್ಲ ಹೇಗ್ರಪ್ಪ, ಈ ಒಂದು ಪವಾಡ ಹೇಗೆ? ನಾರಿ ಶಕ್ತಿ ಬಗ್ಗೆ ಇವರು ಭಾಷಣ ಬಿಗಿತಾರೆ, ಇಂಥವ್ರ ಬ್ರಿಜ್ಭೂಷಣ್ ಇದ್ದಾರೆ, ಹೇಗೆ ಇವ್ರನ್ನೆಲ್ಲ ಇವ್ರು ಸೇರಿಸ್ಕೊಳ್ತಾರೆ? ಇನ್ನು MP ಇಷ್ಟೆಲ್ಲ ಪ್ರತಿಭಟನೆ ಆಡಿದ್ರು ಇವರು MPನೇ ಆಗಿದ್ದಾರೆ, ಇವೆಲ್ಲ ಹೇಗೆ ನಾವು ತಗೊಳ್ಳೋಣ ಅಂತ ಅವ್ರು ಕೇಳಿದ್ದಾರೆ. ಇನ್ನೊಂದು ಕಡೆ ಡೆರೆಕ್ ಒಬ್ರಿಯಾನ್ ರಾಜ್ಯಸಭಾ ಮೆಂಬರ್, ಇಂದು ಪ್ರಧಾನಿ ನರೇಂದ್ರ ಮೋದಿಯವರು ನಾರಿ ಶಕ್ತಿ ಬಗ್ಗೆ ಭಾಷಣ ಮಾಡಿದ್ರು, ಆದರೆ ಅವರಿಗೆ ನನ್ನ ಮೂರು ಪ್ರಶ್ನೆಗಳು. ಪ್ರತಿ ಒಂದು ಗಂಟೆಗೆ ಸುಮಾರು 51 ಮಹಿಳೆಯರ ಮೇಲೆ ಅಪರಾಧ ಪ್ರಕರಣ ಈ ದೇಶದಲ್ಲಿ ಆಗ್ತಾ ಇವೆ, ಯಾಕೆ ಅಂತ ಹೇಳ್ತೀರಾ ನರೇಂದ್ರ ಮೋದಿಯವರೇ? ಪ್ರತಿ ಒಂದು ಗಂಟೆಗೆ 51 ಮಹಿಳೆಯರ ಮೇಲೆ ಅಪರಾಧ ಪ್ರಕರಣ ನಡೀತಾ ಇವೆ, ದೌರ್ಜನ್ಯ ಆಗ್ತಾ ಇದೆ ಮಹಿಳೆಯರ ಮೇಲೆ ಅಂತ ಯಾಕೆ ಹೇಳಿ? ಲೋಕಸಭೆಯಲ್ಲಿ BJPಯಿಂದ ಕೇವಲ ಶೇಕಡಾ 13% ಮಹಿಳೆಯರು ಮಾತ್ರ ಇರೋದು ಅಲ್ಲದೆ, ಮೊದಲ ಪಟ್ಟಿಯ 195 ಜನ ಅಭ್ಯರ್ಥಿಗಳಲ್ಲಿ ಮಹಿಳೆಯರಿಗೆ ಬರೀ 14% ಸೀಟ್ ಕೊಟ್ಟಿದ್ದೀರಾ, ನೀವು ಟಿಕೆಟ್ ಕೊಟ್ಟಿದ್ದೀರಾ ಯಾಕೆ? ಮಹಿಳಾ ವ್ರೆಸ್ಲರ್ಸ್ ಕುಸ್ತಿಪಟುಗಳು ಇವರ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಹೊತ್ತಿರತಕ್ಕಂಥ MP ಅಲ್ಲೇ ಕೂರಿಸ್ಕೋತೀರಾ ಪಾರ್ಲಿಮೆಂಟಲ್ಲಿ, ಯಾಕೆ ಕ್ರಮ ಇಲ್ಲ? ಇದಕ್ಕೆಲ್ಲ ಆನ್ಸರ್ ಮಾಡಿ ಸ್ವಾಮಿ ಅಂತ ಅವ್ರು ಕೂಡ ಕೇಳಿದ್ದಾರೆ ಇಲ್ಲಿ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಈ ದೆಹಲಿಯಲ್ಲಿ ಇನ್ನೊಂದು ಕಡೆ ಇದಕ್ಕೆ ಕೌಂಟರ್ ಆಗಿ ಈ ಮೋದಿ ನಾನು ಮೋದಿ ಪರಿವಾರ ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳಿ, ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಳ್ಳಿ ಅಂತೆಲ್ಲ ಒಂದಷ್ಟು ಇದೆಲ್ಲ ಬರ್ತಾ ಇದೆಯಲ್ಲ, DPಗಳಲ್ಲಿ ಹಾಕ್ಕೊಂಬಿಡಿ ನೀವು, ಅಲ್ಲಿ ವಾಲಲ್ಲೆಲ್ಲ ಅದರೆಲ್ಲ ಕಾಣಿಸ್ಲಿ ಅಂತ ಹಾಕ್ಕೊಳ್ತಾ ಇದ್ದಾರಲ್ಲ, ಇದಕ್ಕೆ ಕೌಂಟರ್ ಆಗಿ ಇದೇ ಮೋದಿ ಅಸಲಿ ಪರಿವಾರ, ಮೋದಿಕಾ ಅಸಲಿ ಪರಿವಾರ ಪೋಸ್ಟರನ್ನು ವಿರೋಧ ಪಕ್ಷಗಳು ರಿಲೀಸ್ ಮಾಡಿವೆ. ಬ್ಯಾಂಕ್ಗಳಿಗೆ ಮೋಸ ಮಾಡಿ ಹೋದಂಥ ವಂಚಕರೇ ನಿಜವಾದ ಮೋದಿ ಪರಿವಾರ. ವಂಚಕರಿದಾರಲ್ಲಪ್ಪ, ಅವ್ರನ್ನ ಹಿಡಿದು ಬಿಡ್ತೀವಿ, ಇವ್ರನ್ನ ಹಿಡಿದು ಬಿಡ್ತೀವಿ, ಕರ್ಕೊಂಬಂದುಬಿಡ್ತೀವಿ, ಜೈಲ್ಗೆ ಹಾಕ್ಬಿಡ್ತೀವಿ ಹೇಳಿದ್ರಲ್ಲ ನೀರವ್ ಮೋದಿ, ವಿಜಯ್ ಮಲ್ಯ ಫೋಟೋ ಹಾಕಿ ಪೋಸ್ಟರನ್ನು ಯೂತ್ ಕಾಂಗ್ರೆಸ್ ಒಂದು ಕಡೆ ಅಂಟಿಸಿದೆ. ಇವರೇ ನಿಜವಾದ ಮೋದಿ ಪರಿವಾರ ಯಾರು ಅಂದರೆ ಇವರೇ ಅಂಥೇಳಿ ಕಾಂಗ್ರೆಸ್ ಪೋಸ್ಟರನ್ನು ಅಂಟಿಸ್ಕೊಂಡು ಬಂದಿದೆ. ದೆಹಲಿ ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಕಡೆ ಪ್ರತ್ಯೇಕವಾಗಿ FIR ದಾಖಲು ಮಾಡಿದ್ದಾರೆ. ಪ್ರಿವೆನ್ಷನ್ ಆಫ್ ಡಿಫೀಸ್ಮೆಂಟ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನ ಅಡಿಯಲ್ಲಿ, ಇದರ ಅಡಿಯಲ್ಲಿ FIR ಕೂಡ ದಾಖಲಾಗಿದೆ. ಅಂದರೆ ಓವರಾಲ್ ಆಗಿ ನರೇಂದ್ರ ಮೋದಿ ಪರಿವಾರ ಅಂದರೆ ಯಾವುದು ಅಂದರೆ ಈ ಕ್ರಿಮಿನಲ್ ಕೇಸ್ ಇರೋರು, ಅತ್ಯಾಚಾರಿಗಳು, ಬ್ಯಾಂಕ್ಗಳಿಗೆ ಒಂದು ರೀತಿಯಲ್ಲಿ ಮೋಸ ಮಾಡಿದಂಥವ್ರು, ಇಂಥವರೇ ಇವರ ಪರಿವಾರ. ನೋಡಿಕೊಳ್ಳಿ ಇವ್ರ ಪರಿವಾರ ಯಾರ್ಯಾರು, ಬ್ಯಾಂಕು ಮೋಸ ಮಾಡೋದನ್ನು ಹಿಡಿದು ಬಿಡ್ತೀವಿ ಅಂತ ಹೇಳಿದ್ರು. ಎಲ್ಲಿ ಹಿಡಿದ್ರಿ ಇವರು? ಪ್ರತಿ ಗಂಟೆಗೆ 51-53 ಪ್ರಕರಣ ಆಗುತ್ತೆ, ದೌರ್ಜನ್ಯ ಪ್ರಕರಣಗಳು ಮಹಿಳೆಯರ ಮೇಲೆ.
ಅಂಥ ಮಹಿಳೆಯರಿಗೆ ಏನು ಸೆಕ್ಯೂರಿಟಿ ಅವರು ಕೊಟ್ಟಿದ್ದಾರೆ? ಕುಸ್ತಿಪಟುಗಳು, ದೇಶದ ಹೆಮ್ಮೆ ಕುಸ್ತಿಪಟುಗಳು, ಕಾಮನ್ವೆಲ್ತ್ ಒಲಿಂಪಿಕ್ಸು ಇಂಥ ಕಡೆ ಪದಕ ತಂದಿರತಕ್ಕಂಥ ಮಹಿಳಾ ಕುಸ್ತಿಪಟುಗಳು ಶೋಷಣೆ ಆಯಿತು, ಒಬ್ಬ ವ್ಯಕ್ತಿ ಈ ಥರದೆಲ್ಲ ಮಾಡ್ದ ನಮಗೆ ಅಂತ ಅವ್ರು ಹೇಳಿಕೊಂಡ್ರೆ ಅವ್ರ ಮೇಲೆ ಕ್ರಮ ಆಗಲ್ಲ? ಪಾರ್ಲಿಮೆಂಟಲ್ಲಿ ಅಲ್ಲೇ ಹತ್ತಿರದಲ್ಲೇ ಕೂರಿಸ್ಕೋತಾರೆ ಇವರು, ಇದಕ್ಕೇನಂತೀರಾ? ಲೈಂಗಿಕ ಕಿರುಕುಳ ಅತ್ಯಾಚಾರ, ರಮೇಶ್ ಜಾರಕಿಹೊಳಿ ಇವರೇ ಅವ್ರ ಪರಿವಾರ ಅಂತ ಕಾಂಗ್ರೆಸ್ ಪೋಸ್ಟನ್ನು ಬಿಡುಗಡೆ ಮಾಡಿದೆ. ಇಲ್ಲಿ ಚಿನ್ಮಯಾನಂದ ಮಾಜಿ ಸಂಸದ ಅತ್ಯಾಚಾರ ಮತ್ತು ದೈಹಿಕ ಹಲ್ಲೆ ಕೇಸಿದೆ, ಇವರೇ ಇವರ ಪರಿವಾರ, ನರೇಂದ್ರ ಮೋದಿ ಅವರ ಪರಿವಾರ. ಅಂಕಿತಾ ಭಂಡಾರಿ ಹತ್ಯಾಕಾಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥವ್ರನ್ನು ಕೂಡ ಇವ್ರ ಪಕ್ಕದಲ್ಲೇ ಇಟ್ಕೊಳ್ತಾರೆ. ಮೋದಿ ಪರಿವಾರದಿಂದ ಯಾವುದು ಅಲ್ಲಪ್ಪ, ಇದೇ ಇವರ ನಿಜವಾದ ಪರಿವಾರ ಅಂತ ಹೇಳಿ ಯೂತ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಸಾಕಷ್ಟು ಕಡೆಗಳಲ್ಲಿ ಇದು ಪೋಸ್ಟನ್ನು ಅಂಟಿಸ್ಕೊಂಡಿದ್ದಾರೆ ಅವರು. ರಾಮ್ ದುಲ್ಲರ್ ಗೌರ್ ಮಾಜಿ ಶಾಸಕ, ಅತ್ಯಾಚಾರ ಕೇಸ್ಗಳಿದೆ, ಇಂಥವರೇ ಇವ್ರ ಪರಿವಾರ. ಪದ್ಮರಾಜನ್ ಲೈಂಗಿಕ ಶೋಷಣೆ ಪ್ರಕರಣದಲ್ಲಿ ಆರೋಪ ಇದೆ, ಇಂಥ ವ್ಯಕ್ತಿನೇ ಇವರ ಪರಿವಾರ. ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಇಲ್ಲಿ ಇನ್ನೊಬ್ಬರು ಅತ್ಯಾಚಾರ ಮತ್ತು ಕೊಲೆ ಯತ್ನ, ಕುಲದೀಪ್ ಸಿಂಗ್ ಸೆಂಗಾರ್. ಕುಲದೀಪ್ ಸಿಂಗ್ ಸೆಂಗಾರ್ ದೊಡ್ಡ ದೊಡ್ಡ ಪ್ರಕರಣ ಅದು. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಯಾರ್ಯಾರು ಸಂತ್ರಸ್ತರಿದ್ದರೋ ಅವ್ರ ಕಡೆಯವರು, ಅವ್ರ ಮನೆ ಕಡೆಯವರು ನಿಗೂಢವಾಗಿ ಸತ್ತು ಹೋಗ್ಬಿಟ್ರು. ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಸೊ ರಾಷ್ಟ್ರ ರಾಜಕಾರಣದಲ್ಲಿ ಪರಿವಾರ, ನಾನು ಪರಿವಾರ, ನೀನು ಪರಿವಾರ, ಅವ್ರ ಪರಿವಾರ ಅಂತೆಲ್ಲ ಹಾಕೊಳ್ತಾ ಇದ್ದಾರಲ್ಲ, ಮೋದಿ ನಿಜವಾದ ಪರಿವಾರ ಅಂದರೆ ಇವರೇ. ಯಾವ್ಯಾವ ಪಕ್ಷಗಳಲ್ಲಿ ಭ್ರಷ್ಟಾಚಾರ ಆರೋಪ ಹೊತ್ಕೊಂಡಿದ್ರೋ ಅಂಥವ್ರನ್ನ ಕರ್ಕೊಂಡು ಬಂದು ಸೇರಿಸ್ಕೋತಾ ಇದ್ದಾರಲ್ಲ, ಇದು ಇವ್ರ ಪರಿವಾರ ದೊಡ್ಡದು ಮಾಡ್ಕೋತಾ ಇರೋ ಕಥೆ ಅಂಥೇಳಿ ಪೋಸ್ಟರ್ ವಾರ್ ನಡೀತಾ ಇದೆ. ಇನ್ನೊಂದು ಕಡೆ ಈ ಒಂದು ವಿಚಾರದಲ್ಲಿ ದೆಹಲಿಯಲ್ಲಿ ಮೋದಿಕಾ ಅಸ್ಲಿ ಪರಿವಾರ ಪೋಸ್ಟರ್ ಅರಾಜಿಸ್ತಾ ಇದೆ. ಬ್ಯಾಂಕ್ಗಳಿಗೆ ಮೋಸ ಮಾಡಿ ಹೋದಂಥ ವಂಚಕರೇ ಇವರ ಪರಿವಾರ ಅಂತ ಕೂಡ ಹೇಳ್ತಾ ಇದ್ದಾರೆ. ನೀರವ್ ಮೋದಿ, ವಿಜಯ್ ಮಲ್ಯ ಫೋಟೋ ಹಾಕಿ ಪೋಸ್ಟರನ್ನು ಯೂತ್ ಕಾಂಗ್ರೆಸ್ ಅಂಟಿಸಿದೆ. ಇವರೇ ನಿಜವಾದ ಮೋದಿ ಪರಿವಾರ ಅಂದರೆ ಇವರೇ ಅಂತ ಯೂತ್ ಕಾಂಗ್ರೆಸ್ ಪೋಸ್ಟರನ್ನು ಹಾಕ್ತಾ ಇದೆ ಎಲ್ಲ ಕಡೆ. ದೆಹಲಿ ಪೊಲೀಸರಿಂದ ಎರಡು ಕಡೆ ದಾಳಿ ಮಾಡಿ ಪ್ರತ್ಯೇಕವಾಗಿ FIR ದಾಖಲು ಮಾಡಿದ್ದಾರೆ. ಪ್ರಿವೆನ್ಷನ್ ಆಫ್ ಡಿಫೀಸ್ಮೆಂಟ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಡಿಯಲ್ಲಿ FIR ದಾಖಲಾಗುತ್ತೆ. ರೇಪಿಸ್ಟು, ಟೆರರಿಸ್ಟು, ಹೇಟ್ ಮಾಂಗರ್ಸು, ಹೇಟ್ ಸ್ಪೀಚ್ ಮಾಡಿರೋರು, ಇಂಥವರೇ ಅವ್ರ ಪರಿವಾರ. ದ್ವೇಷ ಭಾಷಣ ಮಾಡೋರು, ದ್ವೇಷವನ್ನೇ ಬಿತ್ತುವವರು, ಅತ್ಯಾಚಾರಿಗಳು, ಕ್ರಿಮಿನಲ್ ಕೇಸ್ ಹಿನ್ನೆಲೆಯುಳ್ಳವರು, ಕೊಲೆ ಮಾಡಿರೋರು, ಅಪ್ಸ್ಕಾಂಡ್ ಆಗಿರೋರು, ತಲೆ ಮರೆಸ್ಕೊಂಡಿರೋರು, ಲೈಂಗಿಕ ಕಿರುಕುಳ ಕೊಟ್ಟಿರೋರು, ಇಂಥವರೇ ನರೇಂದ್ರ ಮೋದಿ ಅವರ ಪರಿವಾರ. ಹಣಕಾಸು ಮೋಸ ಮಾಡಿರೋರು, ಪರಾರಿಯಾಗಿರೋರು, ಇಂಥವರೆಲ್ಲರೂ ಕೂಡ ಮೋದಿ ಅವರ ಪರಿವಾರದಲ್ಲಿದ್ದಾರೆ ಅಂತ ಕಾಂಗ್ರೆಸ್ಸಲ್ಲಿ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದೆ. ಲೈಂಗಿಕ ಕಿರುಕುಳ ಮತ್ತು ಅತ್ಯಾಚಾರ ಪ್ರಕರಣದ ಆರೋಪಿ ರಮೇಶ್ ಜಾರಕಿಹೊಳಿ ಶಾಸಕ, ಇಂಥವರೆಲ್ಲರೂ ಇವ್ರ ಪಾರ್ಟಿಯವರಿಗೆ ಬೇಕು ಅಂತ ಕೂಡ ಪೋಸ್ಟ್ ರಿಲೀಸ್ನಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆ. ಡೆರೆಕ್ ಒಬ್ರಿಯನ್ ಹೇಳ್ತಾರೆ ಒಂದು ಕಡೆ, ನಾರಿಶಕ್ತಿಯ ಬಗ್ಗೆ ಪ್ರಧಾನಿಯವರು ಭಾಷಣ ಮಾಡಿದ್ರು, ಮೂರು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡಲಿ ಅವರು. ಪ್ರತಿ ಒಂದು ಗಂಟೆಗೆ 51 ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತೆ ದೇಶದಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ. ಯಾಕೆ ನಡೀತಾ ಇವೆ? ಯಾರು ನೀವು ರಕ್ಷಣೆ ಮಾಡ್ತಾ ಇದ್ದಾರೆ? ಕ್ರಮಗಳು ಯಾಕಿಲ್ಲ? ಲೋಕಸಭೆಯಲ್ಲಿ BJPಯಿಂದ ಬರೀ 13% ಅಷ್ಟು ಮಹಿಳೆಯರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. 195 ಜನ ಈ ಎಲೆಕ್ಷನ್ಗೆ ಪಟ್ಟಿ ಬಿಡುಗಡೆ ಮಾಡಿದ್ರು ಇವರು. ಇದರಲ್ಲಿ ಬರೀ 14%ಗಷ್ಟು ಮಹಿಳೆಯರಿಗೆ ಮಾತ್ರ ಇವರು ಟಿಕೆಟ್ ಕೊಡ್ತಾರೆ. ಕೇಳಿದ್ರೆ ನಾರಿಶಕ್ತಿ ಅಂತ ಭಾಷಣ ಬಿಗಿತಾರೆ, ಏನಿದು, ಯಾವ ಥರ ವೈರುಧ್ಯ ಇದು ಅಂತ. ಕುಸ್ತಿಪಟುಗಳು ತಿಂಗಳಾನುಗಟ್ಟಲೆ ಪ್ರತಿಭಟನೆ ಮಾಡಿದ್ರು, ಮಳೆಯಲ್ಲಿ ನೆಂದರು, ಬಿಸಿಲಲ್ಲಿ ಒಣಗಿದ್ರು, ಹತ್ತರು, ಹಂಗಲಾಚಿದ್ರು, ನಿಮ್ಮ ಕೊಟ್ಟಿರೋ ಪದಕ ಯಾರಿಗೆ ಬೇಕು ಅಂತ ಬಿಸಾಕ್ಬಿಟ್ಟು ಬಂದರು. ನರೇಂದ್ರ ಮೋದಿಯವ್ರ ಮನೆ ಮುಂದೆ ಬಿಸಾಕ್ ಬಂದರು, ತಮಗೆ ಬಂದಿದ್ದಂಥ ಪದಕಗಳನ್ನು, ಯಾವ್ದು ಗೌರವಗಳನ್ನು ಬಿಸಾಕ್ಬಿಟ್ಟು ಬಂದರು. ನಮಗೊಂದು ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ, ನಿಮ್ಮ ಪಕ್ಕದಲ್ಲೇ ಕೂರಿಸ್ಕೊಂಡು ಕೂತಿದ್ದೀರಾ ಮನುಷ್ಯನ ಬ್ರಿಜ್ಭೂಷಣ್ ಸಿಂಗ್ನ ಅಂತ. ಅವತ್ತಿಗೂ ಕ್ರಮಗಳಾಗಲಿಲ್ಲ, ಏನೂ ಕ್ರಮಗಳಾಗಲಿಲ್ಲ, ಇದೇನೇನಪ್ಪ ನಿನ್ನ ಪರಿವಾರ ಅಂತ ಈಗ ಎಲ್ಲರೂ ಕೇಳ್ತಾ ಇದ್ದಾರೆ. ಇಟ್ಟಿಸ್ಕೊಳ್ಳಿಕ್ಕೆ ಸಂತೋಷ ಇದ್ರೆ ಸಂತೋಷ, ಎಲ್ಲಿಗೆ ಬಂತು ಮೋದಿ ಪರಿವಾರದ ಕಥೆ ಅಂತ. ರಮಾಕಾಂತ್, ಲಾಲೂ ಪ್ರಸಾದ್ ಯಾದವ್ ಅವರು ಒಂದು ಹೇಳಿಕೆ ಕೊಟ್ಟಾದ ಬಳಿಕ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಮೋದಿಕಾ ಪರಿವಾರ
ಯಾವ ಪರಿವಾರ ಅಸಲಿ ಪರಿವಾರ ಯಾರದ್ದು ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿದೆ. ಯಾವಾಗ ಲಾಲೂ ಪ್ರಸಾದ್ ಯಾದವ್ ಅವರು ನರೇಂದ್ರ ಮೋದಿ ಅವರಿಗೆ ಪರಿವಾರ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟರು, ಇದಾದ ಬಳಿಕ ಒಂದು ಬಹುದೊಡ್ಡದಾಗಿರುವಂತಹ ಅಭಿಯಾನ ಬಿಜೆಪಿ ನಡೆಸುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೂಡ ಈಗ ಕೌಂಟರ್ ಅಭಿಯಾನವನ್ನು ನಡೆಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಹೇಳುವಂತಹ ಪ್ರಶ್ನೆಗಳು ಜನಸಾಮಾನ್ಯರ ಪ್ರಶ್ನೆಗಳು ರಮಾಕಾಂತ್. ಯಾಕಂದರೆ ಈ ದೇಶದಲ್ಲಿ ನಾವು ಕುಟುಂಬ ಪರಿವಾರ ಅಂತ ಕರೆದಂತಹ ಸಂದರ್ಭದಲ್ಲಿ ಸಂಪೂರ್ಣ ಒಂದೇ ಕುಟುಂಬವಾಗಿ ಬರುತ್ತೆ. ಆದರೆ ಪ್ರಮುಖವಾಗಿ ಈಗ ನಾವು ನೋಡಿದಂತಹ ಸಂದರ್ಭದಲ್ಲಿ ಏನು ಚಿನ್ಮಯಾನಂದ ಸರಸ್ವತಿ ಅವರು ಏನು ಒಬ್ಬ ಮಹಿಳೆಯ ಮೇಲೆ ಲೈಂಗಿಕ ಅತ್ಯಾಚಾರವನ್ನು ನಡೆಸಿದ್ರು, ಆ ಮಹಿಳೆಯರು ಈ ಒಂದು ಪರಿವಾರದಲ್ಲಿ ಇದಾರಾ ಇಲ್ವ ಅನ್ನುವಂತಹ ಪ್ರಶ್ನೆ. ಅದೇ ರೀತಿಯಾಗಿ ಕುಸ್ತಿ ಪಟುಗಳು ಅವರೂ ಕೂಡ ಈ ದೇಶದ ಪರಿವಾರದಲ್ಲಿ ಇದಾರಾ ಇಲ್ವ ಅನ್ನುವಂತಹ ಪ್ರಶ್ನೆ. ಅದೇ ರೀತಿಯಾಗಿ ಮಣಿಪುರದಲ್ಲಿ ಮಹಿಳೆಯರನ್ನು ಬೆತ್ತಲೆ ಮೆರವಣಿಗೆ ಮಾಡಲಾಯಿತು, ಆ ಮಹಿಳೆಯರಲ್ಲೂ ಕೂಡ ಈ ಒಂದು ಕುಟುಂಬದಲ್ಲಿ ಈ ಒಂದು ಪರಿವಾರದಲ್ಲಿ ಸದಸ್ಯರು ಹೌದಾ ಅಲ್ವಾ ಅಂತ ಈ ರೀತಿಯಾದಂತಹ ಪ್ರಶ್ನೆ ಉದ್ಭವ ಆಗೋದಕ್ಕೆ ಮುಖ್ಯ ಕಾರಣ ಕೂಡ ಇದೆ. ಯಾಕಂದರೆ ಇವತ್ತು ಸಂಸತ್ತಿನ ಅಧಿವೇಶನಗಳನ್ನು ನಾವು ನೋಡ್ತಾ ಇದ್ದೀವಿ, ಈವರೆಗೆ ಯಾವುದೇ ರೀತಿಯಾದಂತಹ ಒಂದೇ ಒಂದು ಚರ್ಚೆಯಾಗಲಿಲ್ಲ. ಯಾವಾಗ ಈ ದೇಶದ ಅಸ್ಮಿತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿದಂತಹ ನಮ್ಮ ದೇಶದ ಮಹಿಳಾ ಕುಸ್ತಿಪಟುಗಳು ಈ ದೇಶದಲ್ಲಿ ನಮ್ಮ ಮೇಲೆ ಲೈಂಗಿಕ ಅತ್ಯಾಚಾರ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ, ನಮಗೆ ನ್ಯಾಯ ಬೇಕು ಅಂತ ಯಾವಾಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಕುಳಿತುಕೊಂಡು ಹೋರಾಟವನ್ನು ಮಾಡಿದ್ರು, ಈ ಕುಟುಂಬದ ಪ್ರಮುಖರಾಗಿರುವಂತಹ ಪ್ರಧಾನಿಯವರು ಅವ್ರನ್ನ ಮಾತನಾಡಿಸ್ತಾರೆ ಅಂತ ಅಂದ್ಕೊಂಡಿದ್ರು, ಅವರು ಅವರ ಸಮಸ್ಯೆಯನ್ನು ಆಲಿಸ್ತಾರೆ. ಈ ದೇಶದ ಬಹುದೊಡ್ಡದಾಗಿರುವಂತಹ ದೇವಾಲಯ, ಪ್ರಜಾಪ್ರಭುತ್ವದ ದೇವಾಲಯ ಸಂಸತ್ತಿನಲ್ಲಿ ಅದರ ಬಗ್ಗೆ ಚರ್ಚೆ ಆಗತ್ತೆ ಅಂತ ಅಂದ್ಕೊಂಡಿದ್ವಿ, ಯಾವುದೇ ರೀತಿಯಾದಂತಹ ಚರ್ಚೆ ಆಗಲಿಲ್ಲ. ಯಾಕಮ್ಮ ನೀವಲ್ಲಿ ಕುಳಿತುಕೊಂಡಿದ್ದೀರಾ ಅಂತ ಯಾರೊಬ್ಬರೂ ಕೂಡ ಕೇಳಿಲ್ಲ. ಈಗ ಪ್ರತಿಯೊಬ್ಬರೂ ಕೂಡ ಪರಿವಾರ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ದೇಶದಲ್ಲಿ ನಿರಂತರವಾಗಿ ನೋಡ್ತಾ ಬಂದ್ವಿ, ಮಹಿಳೆಯರಿಗಾಗಿ ಅನೇಕ ರೀತಿಯಾದಂತಹ ಯೋಜನೆಗಳು ಬಂದವು, ಮಹಿಳಾ ಸಮ್ಮಾನ್, ನಾರಿ ವಂದನ್ ಯೋಜನೆ ಬಂತು, ಮಾತೃ ವಂದನೆ ಯೋಜನೆ ಬಂತು, ಈಗ ನಾರಿ ಶಕ್ತಿ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಶಕ್ತಿ ತುಂಬುವಂತಹ ಕೆಲಸವನ್ನು ಯಾರಿಗೆ ಮಾಡಲಾಗ್ತಾ ಇದೆ? ಯಾಕಂದರೆ ನೋಡಿ, ಯೂತ್ ಕಾಂಗ್ರೆಸ್ ಹೇಳ್ತಾ ಇದೆ ನಿಜವಾದ ಪರಿವಾರ ಚಿನ್ಮಯಾನಂದ, ಅದೇ ರೀತಿಯಾಗಿ ಬ್ರಿಜ್ಭೂಷಣ್ ಶರಣ್ ಸಿಂಗ್, ಪದ್ಮರಾಜನ್ ಅವರು, ಸಂದೀಪ್ ಸೈನಿ, ಕುಲದೀಪ್ ಸಿಂಗ್ ಸೇಂಗರ್, ಈ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆ ಉಳ್ಳಿರುವ ವ್ಯಕ್ತಿಗಳೇನಿದ್ದಾರೆ ಅವರು ಇವರ ನಿಜವಾದ ಪರಿವಾರ. ಯಾರು ದೇಶಕ್ಕೆ ದ್ರೋಹ ಬಗೆದು ದೇಶದ ಜನರ ಹಣವನ್ನು ತೆಗೆದುಕೊಂಡು ಓಡಿ ಹೋಗಿದ್ದಾರೆ ಅವರು ನಿಜವಾದ ಪರಿವಾರ ಅಂತ ಹೇಳ್ತಾ ಇದ್ದಾರೆ. ಆದರೆ ಜನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಜನರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ, ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಈ ಅಭಿಯಾನ ಏನು ನಡೀತಾ ಇದೆ, ನನ್ನ ಕುಟುಂಬ ನನ್ನ ಪರಿವಾರ ಈ ಅಭಿಯಾನ ಮತ್ತೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್ ರಾಥೋಡ್.